श्री गुरुभ्यो नमः हरिः ओम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदयादिकवये मुह्यन्ते यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तगुहकं सत्यं परं धीमहि सृष्टिस्थित्यप्यहेयानिहितिदिशितमोबन्धमुख्यश्चयत्पात्। अस्य श्रीब्रह्मरुद्रप्रभृतिज्वरनरद्वीषरत्रत्नकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यः गुरुरपि परमः चिन्तयेतं महान्तम् धर्मप्रोजितगैधरमुद्रपरमो निर्मत्सराणां सदां वेद्यं वास्तवमत्र वस्तु शिवदं दापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्योऽवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलम् शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रौरजन्तमनुभेदमपेदकृत्यं द्वैपायनो विरह कातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि अस्मत्कृतमारम्भां टीकाद्वादमध्यगां श्रीमदाचार्यपर्यन्तां वन्दे गुरुपरम्पराम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः प्रह्लाद उवाच ब्रह्मादयस्सुरगणाः मुनयो दसिद्धाः सत्त्वैकदानमतयो वजसां प्रवाहैः नान्तं परश्च परुतोऽप्यधुना पियन्ति किं तोष्टुमर्हति समे हरिरुग्रजातेः स्वस्त्यस्तु सदाम् अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनूतनपटुतरे मोक्षान्निखिलपुरुषार्थसाधनीभूते श्रीमद्भागवते महापुराणे यत्किञ्चित् पूर्वोक्तकथाप्रमेयानुवादः हरिः ओम् हरिः ओम् हरिः ओम्। भगवान् वेदव्यासदेवरु ನಾರದರಿಂದ ಪ್ರಾರ್ಥಿತರಾಗಿ ಅತ್ಯಂತ ಅದ್ಭುತವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಜಗತ್ತಿಗೆ ನೀಡುವ ಅನೇಕ ಭಗವದ್ಭಕ್ತರ ಕಥೆಯಿಂದ ಯುಕ್ತವಾದ ತತ್ವಜ್ಞಾನದಿಂದ ತುಂಬಿದ 12 ಸ್ಕಂದಗಳಿಂದ ಕೂಡಿದ 18,000 ಶ್ಲೋಕಾತ್ಮಕವಾದ ದಿವ್ಯವಾದ ಭಾಗವತ ಗ್ರಂಥದ ರಚನೆಯನ್ನು ಭಗವಾನ್ ವೇದವ್ಯಾಸದೇವರು ಮಾಡಿದ್ದಾರೆ. ಇದನ್ನು ತಾವು ರಚನೆ ಮಾಡಿ ತಮ್ಮ ಮಕ್ಕಳಾದ ರುದ್ರಾಂಶ ಸಂಭೂತರಾದ ಜ್ಞಾನಿವರೇಣ್ಯರಾದ ಶುಕಾಚಾರ್ಯರಿಗೆ ಇದರ ಉಪದೇಶವನ್ನು ಮಾಡಿದ್ದಾರೆ. ಶುಕಾಚಾರ್ಯರು ಪಾಂಡವರ ವಂಶದಲ್ಲಿ ಜನ್ಮವನ್ನು ತಾಳಿ ಪರಮಾತ್ಮನಿಂದ ರಕ್ಷಿತನಾದ ಪರೀಕ್ಷಿತ ಶೃಂಗಿಯ ಶಾಪದಿಂದ ಯುಕ್ತನಾಗಿ ಗಂಗಾ ನದಿಯ ದಂಡೆಯಲ್ಲಿ ಪ್ರಾಯೋಪವೇಶನಕ್ಕೆ ಬಂದು ಕುಳಿತಾಗ ಆ ಶೃಂಗಿ ಶಾಪದಿಂದ ಭೀತನಾದ ರಾಜನಿಗೆ ಜ್ಞಾನಿಗಳಾದ ಶುಕಾಚಾರ್ಯರು ಆ ಗಂಗಾತಟಾಕಕ್ಕೆ ಬಂದು 7 ದಿನದ ಅವಧಿಯಲ್ಲಿ ಕುಳಿತುಕೊಂಡ ಪರೀಕ್ಷಿತನಿಗೆ ಅವ್ಯಾಹತವಾಗಿ ಈ ಭಾಗವತದ ಕಥೆಯನ್ನು ಅವರಿಗೆ ಶ್ರವಣ ಮಾಡಿಸಿದ್ದಾರೆ ಸಪ್ತಾಹ ವಿಧಾನದಿಂದ. ಕ್ರಮವಾಗಿ ಪ್ರಥಮ ಸ್ಕಂದದಲ್ಲಿ ಭಾಗವತದ ಉಪೋದ್ಘಾತಾದಿಗಳನ್ನು ತಿಳಿಸಿ ದ್ವಿತೀಯ ಸ್ಕಂದದಲ್ಲಿ ಭಾಗವತದ ಉಪದೇಶವನ್ನು ಆರಂಭ ಮಾಡಿ ತೃತೀಯ ಸ್ಕಂದದಲ್ಲಿ ಅನೇಕ ರಾಜರ ಚರಿತ್ರೆಯನ್ನು ಹೇಳಿ ಹಿರಣ್ಯಕಶಿಪು ಹಿರಣ್ಯಾಕ್ಷರ ಚರಿತ್ರೆಯನ್ನು ಹೇಳುವಾಗ ಹಿರಣ್ಯ
ಹಿರಣ್ಯಾಕ್ಷರ ಸಂಹಾರಕ್ಕಾಗಿ ಪರಮಾತ್ಮ ವರಾಹರೂಪವನ್ನು ಧಾರಣ ಮಾಡಿದ, ಹಿರಣ್ಯ ಕಶಿಪುವಿನ ಸಂಹಾರಕ್ಕಾಗಿ ದೇವರು ನರಸಿಂಹರೂಪವನ್ನು ಧಾರಣ ಮಾಡಿದರು ಅಂತ ಹೇಳಿದ್ದಾರೆ. ಆ ನರಸಿಂಹರೂಪದಿಂದ ಅವತಾರ ಮಾಡಿದ ಪರಮಾತ್ಮ ಭಕ್ತನಾದ ಪ್ರಹ್ಲಾದನಿಗೆ ಅನುಗ್ರಹ ಮಾಡುವುದಕ್ಕಾಗಿ ಕಂಬದಿಂದ ಪ್ರಕಟನಾಗಿ ಬಂದ. ಕಂಬದಿಂದ ಪ್ರಕಟನಾಗಿ ನರಸಿಂಹದೇವರು ಅವತರಿಸಿ ದುಷ್ಟನಾದ ಲೋಕ ಗಂಡಕನಾದ ಸಜ್ಜನರಿಗೆ ಬಹಳಷ್ಟು ತೊಂದರೆ ಕೊಡುವ, ದೇವತೆಗಳಿಗೆಲ್ಲ ಸ್ಥಾನಭ್ರಷ್ಟರನ್ನಾಗಿ ಮಾಡಿದ ಆ ಹಿರಣ್ಯ ಕಶಿಪುನನ್ನ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ದೇವರು ಹಿರಣ್ಯ ಕಶಿಪುವನ್ನ ಸಂಹಾರ ಮಾಡಿದಾಗ ಎಲ್ಲ ದೇವತೆಗಳು ಬಂದು ಪರಮಾತ್ಮನಿಗೆ ಶಾಂತನಾಗುವುದಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು, ರುದ್ರದೇವರು, ಇಂದ್ರ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ಆದರೆ ಉಗ್ರನಾದ ನರಸಿಂಹ ಮಾತ್ರ ಯಾರ ಪ್ರಾರ್ಥನೆಯಿಂದಲೂ ಶಾಂತನಾಗಲಿಲ್ಲ, ಹಾಗೇ ಉಗ್ರನಾಗಿ ಕೂತ್ಕೊಂಡ. ಕೊನೆಗೆ ಪ್ರಹ್ಲಾದನಿಗೆ ಕೊಟ್ಟು ಕಳಿಸ್ತಾರೆ, ಪ್ರಹ್ಲಾದ ನಿನ್ನ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ದೇವರು ಕಂಬದಿಂದ ಪ್ರಕಟನಾಗಿ ಬಂದಿದ್ದಾನೆ, ನೀನೇ ಈಗ ದೇವರನ್ನ ಸಾಂತ್ವನ ಮಾಡು, ಸಮಾಧಾನ ಮಾಡು, ಶಾಂತನಾಗಿ ಮಾಡು ಅಂತ. ಪ್ರಹ್ಲಾದ ಬಂದಿದ್ದಾನೆ. ಪ್ರಹ್ಲಾದ ಬಂದು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಉಗ್ರನಾದ ನರಸಿಂಹ ಪ್ರಹ್ಲಾದ ಯಾವಾಗ ಪಾದಕ್ಕೆ ಬಿದ್ದ, ಆ ಪುಟ್ಟನಾದ ಪ್ರಹ್ಲಾದರನ್ನ ತನ್ನ ಕೈಯಿಂದ ಹಿಡಿದು ಎಬ್ಬಿಸಿದ, ಅವನ ತಲೆ ಮೇಲೆ ಕೈಯಿಟ್ಟ, ಅವನ ಬೆನ್ನ ಮೇಲೆ ಕೈಯಾಡಿಸಿದ, ಅವನಿಗೆ ಪೂರ್ತಿಯಾಗಿ ಅನುಗ್ರಹವನ್ನು ಮಾಡಿದ. ಆಗ ಪ್ರಹ್ಲಾದನ ಬಾಯಿಯಿಂದ ಹೊರಗೆ ಹೊಮ್ಮಿದ ಸ್ತೋತ್ರ ಇದು, ಪರಮಂಗಲವಾದ ಸ್ತೋತ್ರ. ಪ್ರಹ್ಲಾದ ನರಸಿಂಹದೇವರನ್ನ ಸ್ತೋತ್ರವನ್ನು ಮಾಡ್ತಾನೆ. ಏನಂತ ಸ್ತೋತ್ರ ಮಾಡಿದ? ಬ್ರಹ್ಮಾದಯ ಸುರಗಣಾಹ ಮುನಯೋನ ಸಿದ್ಧಾಹ ಸತ್ವೈ ಗದಾನ ಮದಯೋ ವಜಸಂ ಪ್ರವಾಹೈ ನಾಂದಂ ಬರಸ್ಯ ಬರದೋಪ್ಯಧುನಾ ಪಿಯಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇ. ಹೇ ಪರಮಾತ್ಮ, ಅನೇಕ ಜನರು, ಋಷಿಮುನಿಗಳು, ಬ್ರಹ್ಮಾದಿ ಸಮಸ್ತ ದೇವತೆಗಳು ಎಲ್ಲರೂ ತುಂಬಿ ಕೂತಿದ್ರು. ಬ್ರಹ್ಮಾದಯ ಸುರಗಣಾಹ, ಬ್ರಹ್ಮದೇವರೇ ಮೊದಲಾದ ದೇವತೆಗಳ ಸಮುದಾಯ, ವಶಿಷ್ಠ ಮೊದಲಾದ ಋಷಿಗಳ ಸಮುದಾಯ, ಅಣಿಮಾದಿ ಸಿದ್ಧಿಯಿಂದ ಯುಕ್ತರಾದ ಮಹಾಸಿದ್ಧ ಪುರುಷರು, ಇವರೆಲ್ಲರೂ ಎಂಥವರು ಅಂದರೆ ಸತ್ವೈಕ ದಾನ ಮತಯ, ಕೇವಲ ಸತ್ವಗುಣದಿಂದ ಅನನ್ಯವಾದ ವೃತ್ತಿಯಿಂದ ಯುಕ್ತವಾಗಿ ಪರಮಾತ್ಮನಲ್ಲಿ ಬುದ್ಧಿಯಿಂದ ಯುಕ್ತರಾಗಿರತಕ್ಕಂಥವರಾಗಿದ್ದಾರೆ. ಅಂತ ಮಹಾನುಭಾವರು ನಿನ್ನನ್ನು ವಚಸಂ ಪ್ರವಾಹೈ ತಮ್ಮ ಮಾತುಗಳ ಸಮುದಾಯಗಳಿಂದ ನಾನಾ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಆದರೂ ನೀನು ಶಾಂತನಾಗಲಿಲ್ಲ. ದೊಡ್ಡ ದೊಡ್ಡ ದೇವತೆಗಳು, ಮಹಾಮಹರ್ಷಿಗಳು, ಮಹಾಮಹಾಯೋಗಿಗಳು ಅವರೆಲ್ಲರೂ ಸ್ತೋತ್ರ ಮಾಡಿದರೂ ಶಾಂತನಾಗದ ನೀನು ಉಗ್ರಜಾತೇಹೇ. ಉಗ್ರಜಾತಿ ದೈತ್ಯ ಕುಲ, ಆ ರಾಕ್ಷಸರ ಕುಲದಲ್ಲಿ ಜನ್ಮವನ್ನು ತಾಳಿದ ನಾನು ನಿನ್ನನ್ನ ಸಂತೋಷಗೊಳಿಸುವುದಕ್ಕಾಗಿ ನಾನು ಅರ್ಹನೆ ಅಲ್ಲ. ನಾನು ಒಬ್ಬ ಯಕ್ಕಷ್ಟಿದ ಹುಡುಗ, ದೈತ್ಯ ನೀಚ ಕುಲದಲ್ಲಿ ಹುಟ್ಟಿದವನು. ಆದ್ದರಿಂದ ನಿನ್ನ ಗುಣಗಳ ಅಂತ, ನಿನ್ನ ಗುಣಗಳ ಒಂದು ದಿವ್ಯವಾದ ಮಹಿಮಾ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಮತ್ತೂ ಹೇಳ್ತಾನೆ. ಆದರೂ ಪರಮಾತ್ಮ ನಾನು ಸ್ತೋತ್ರ ಮಾಡ್ತೇನೆ. ಯಾಕೆ? ನೀನು ಯಾವ ಜಾತಿ, ಯಾವ ಪಂಥ, ಯಾವುದನ್ನು ನೀನು ಲೆಕ್ಕಿಸುವುದಿಲ್ಲ. ಯಾರು ನಿನ್ನಲ್ಲಿ ಭಕ್ತಿ ಮಾಡ್ತಾರೆ ಅವರಿಗೆ ನೀನು ಅನುಗ್ರಹ ಮಾಡ್ತ. ಆದ್ದರಿಂದ ನಾನು ನಿನ್ನ ಸ್ತೋತ್ರ ಮಾಡ್ತೇನೆ. ಪ್ರಹ್ಲಾದ ಹೇಳ್ತಾನೆ, ಮನ್ನೆ ಧನ ಅಭಿಜನ ರೂಪ ತಪಸ್ಕೃತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸ ಭಕ್ತ್ಯಾದು ದೋಷ ಭಗವಾನ್ ನನು ಯೂಥಪಾಯ. ಪ್ರಹ್ಲಾದ ಹೇಳ್ತಾನೆ, ದೇವರನ್ನ ಸಂತೋಷಗೊಳಿಸಬೇಕಾದರೆ ಶ್ರೀಮಂತಿಗೆ ಇದ್ದರೆ ದೇವರು ತೃಪ್ತನಾಗ್ತಾನೆ. ಸರ್ವಥಾ ತಪ್ಪು. ಹಣ ಪರಮಾತ್ಮನ ಪ್ರೀತಿಗೆ ಕಾರಣ ಅಲ್ಲ.
ಅಭಿಜನ, ನಾ ದೊಡ್ಡವರ ಮಗ, ದೊಡ್ಡ ವಂಶದಲ್ಲಿ ಹುಟ್ಟಿದ್ದೇನೆ, ಅದಕ್ಕಾಗಿ ದೇವರು ನನ್ನ ಮೇಲೆ ಅನುಗ್ರಹ ಮಾಡ್ತಾನೆ, ಅದೂ ತಪ್ಪು ಅಂತ ಹೇಳುತ್ತಾ. ಧನ ಅಭಿಜನ. ಇನ್ನು ರೂಪ, ಬಹಳ ಸುಂದರವಾದ ರೂಪದಿಂದ ಯುಕ್ತನಾದ ಪುರುಷನಿಗೆ ದೇವರು ಅನುಗ್ರಹ ಮಾಡ್ತಾನೆ, ಅದೂ ತಪ್ಪು. ತಪಸ್ಸಿದ್ದವನಿಗೆ ಅನುಗ್ರಹ ಮಾಡ್ತಾನೆ, ಅದು ಸಾಧ್ಯ ಇಲ್ಲ. ಪಂಡಿತರ ಮೇಲೆ ಅನುಗ್ರಹ ಮಾಡ್ತಾನೆ, ಅದು ಸರಿಯಲ್ಲ. ಹಾಗಾದರೆ ಯಾರ ಮೇಲೆ ಅನುಗ್ರಹ ಮಾಡ್ತಾನೆ? ಇದು ಯಾವುದೂ ದೇವರ ಆರಾಧನೆಗೆ ಸಾಧನವಲ್ಲ. ಅಂದರೆ ಏನು ಬೇಕು ದೇವರಿಗೆ ಪೂಜೆಗೆ ಪ್ರಸನ್ನತೆಯನ್ನು ಮಾಡಬೇಕಾದನೆ ಅಂದರೆ ಭಕ್ತಿ ಇದ್ರೆ ಸಾಕು. ನಿರ್ವ್ಯಾಜವಾದ ಭಕ್ತಿಯನ್ನು ಯಾರು ದೇವರಲ್ಲಿ ಮಾಡ್ತಾರೆ ಅವರ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದೇ ಹೇಳ್ತಾರೆ, ದೇವರ ಅನುಗ್ರಹ ಎಂಥದ್ದಾಗ್ತದೆ ಅಂದರೆ ವ್ಯಾಧಶ್ಚರಣಂ ಧ್ರುವಶ್ಚ ವಯ ವಿದ್ಯಾಗಜೇಂದ್ರಸ್ಯ ಕಾ ಪ್ರೀತಿ ವಿದುರಸ್ಯ. ಪರಮಾತ್ಮ ಭಕ್ತಿಯಿಂದಲೇ ತೃಪ್ತನಾಗ್ತಾನೆ ಅನ್ನುವುದಕ್ಕೆ ಉದಾಹರಣೆಗಳನ್ನು ಹೇಳುತ್ತಾರೆ. ಮೊದಲನೇ ಉದಾಹರಣೆ, ದೇವರು ಕೃಷ್ಣನಾಗಿ ಅವತರಿಸಿದ, ಸಮಗ್ರವಾದ ಭೂಮಂಡಲವನ್ನು ಉದ್ಧಾರ ಮಾಡಿದ, ಕೊನೆಗೆ ದೇವರು ಪರಂಧಾಮಕ್ಕೆ ಹೋಗಬೇಕು ಅಂತ ಗಿಡದ ಕೆಳಗೆ ಕೂತ, ಒಬ್ಬ ವ್ಯಾಧ ಬಂದು ದೇವರಿಗೆ ಹೊಡೆದ. ಹೊಡೆದಾಗ ದೇವರು ಅವನಿಗೆ ಅನುಗ್ರಹ ಮಾಡಿದ. ಯಾಕೆ? ಅವನು ಭಕ್ತಿಯಿಂದ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದರಿಂದ ತನಗೆ ಹೊಡೆಯುವುದಕ್ಕೆ ಬಂದಿರುವ ವ್ಯಾಧನಿಗೆ ದೇವರು ಉದ್ಧಾರ ಮಾಡಿದ. ಇಲ್ಲೇ ವ್ಯಾಧನತ್ತಿರ ಜ್ಞಾನ ಇರಲಿಲ್ಲ, ವ್ಯಾಧನತ್ತಿರ ತಪಸ್ಸು ಇರಲಿಲ್ಲ, ಆದರೆ ವ್ಯಾಧನತ್ತಿರ ಮೂಢಭಕ್ತಿ ಇತ್ತು. ಪರಮಾತ್ಮನ ದಿವ್ಯವಾದ ಭಕ್ತಿಯನ್ನು ಮಾಡಿದ್ದರಿಂದ ಅವನಿಗೆ ಅನುಗ್ರಹ ಮಾಡಿದ. ಇಲ್ಲ, ವಯಸ್ಸಾದವನಿಗೆ ದೇವರು ಅನುಗ್ರಹ ಮಾಡ್ತಾರೆ. ಧ್ರುವನಿಗೇನು ವಯಸ್ಸಾಗಿತ್ತು? 4-5 ವರ್ಷದ ಪುಟ್ಟ ಕೂಸು. ವಾಸುದೇವರೂಪರಿಂದ ಪರಮಾತ್ಮ ಬಂದು ಅವನಿಗೆ ಅನುಗ್ರಹ ಮಾಡಿದ. ಇದು ವಯಸ್ಸು ಕೂಡ ದೇವರ ದರ್ಶನಕ್ಕೆ ಸಾಧನ ಅಲ್ಲ ಅಂತ ಹೇಳುತ್ತಾರೆ. ಭಕ್ತಿ ಹೊಂದಿದ್ರೆ ಸಾಕು, ವಯೋಮಿತಿಯೂ ಅಲ್ಲಿ ಕಾರಣ ಇಲ್ಲ. ಇನ್ನು ವಿದ್ಯಾವಂತನಾಗಿರಬೇಕು ಅಂತಂದರೆ ಗಜೇಂದ್ರನಿಗೇನು ವಿದ್ಯಾ ಇತ್ತು? ಗಜೇಂದ್ರ ಪರಮಾತ್ಮನನ್ನ ಹಾ ಕೃಷ್ಣ ನಾರಾಯಣ ಅಂತ ಕಿರಿಚಿದ. ದೇವರು ಗರುಡಾರೂಢನಾಗಿ ಬಂದು ಮೊಸಳೆ ಬಾಯಿಯಿಂದ ಮೋಚನೆ ಮಾಡಿದ. ಆ ಗಜೇಂದ್ರನ ಹತ್ತಿರ ಏನು ಜ್ಞಾನ ಇತ್ತು? ಆದರೆ ಭಕ್ತಿಯಿಂದ ಪರಮಾತ್ಮನನ್ನು ಆರ್ತನಾಗಿ ಕರೆದದ್ದರಿಂದ ದೇವರು ಓಡಿ ಬಂದ. ಇಲ್ಲಿ ಭಕ್ತಿ ನಮಗೆ ಎತ್ತಿ ತೋರಿಸ್ತದೆ. ಇನ್ನು ವಿದುರ. ವಿದುರನ ಮನೆಗೆ ದೇವರು ಬಂದ ಕೃಷ್ಣ. ದುರ್ಯೋಧನ ತನ್ನ ಮನೆಯಲ್ಲಿ ಪರಮಾತ್ಮನಿಗೆ ರಾಜಭೋಗದಿಂದ ಯುಕ್ತವಾದ ಅಡಿಗೆಯನ್ನು ಮಾಡಿಸಿ ಊಟಕ್ಕೆ ಹಾಕ್ತೀನಂದ. ಅದು ಕೇವಲ ಅಹಂಕಾರಯುಕ್ತವಾದ ಮಾತುಗಳವನು. ಆದರೆ ವಿದುರ ಭಕ್ತಿಯಿಂದ ಕರೆದ ಕೃಷ್ಣನಿಗೆ, ಕೃಷ್ಣ ನನ್ನ ಮನೆಗೆ ಬಾ. ವಿದುರನ ಮನೆಗೆ ಬಂದು ಮಣ್ಣಿನ ಪಾತ್ರೆಯಲ್ಲಿ ಹಾಲು ಕುಡಿದು ತೃಪ್ತನಾದ ದೇವರು. ಬಂಗಾರದ ಪಾತ್ರೆಯಲ್ಲಿ ಷಡ್ರಸಾನ್ನಗಳನ್ನು ಮಾಡಿ ಊಟಕ್ಕೆ ಹಾಕ್ತೇನೆ ಅಂದರೆ ದುರ್ಯೋಧನ ಮನೆಗೆ ಹೋಗಲಿಲ್ಲ. ಯಾಕೆ? ಅವನು ಊಟಕ್ಕೆ ಹಾಕ್ತಾನೆ, ಆದರೆ ಅದರ ಹಿನ್ನೆಲೆಯಲ್ಲಿ ಭಕ್ತಿ ಇಲ್ಲ, ನನ್ನ ಬಗ್ಗೆ ಗೌರವ ಇಲ್ಲ ಅವನಿಗೆ. ಅಂಥವನ ಅನ್ನತ್ತಿಗೆ ಅಂದ್ಕೊಂಡು ಏನು ಮಾಡಬೇಕು? ಆದರೆ ವಿದುರ ಕೊಡುವ ಮಣ್ಣಿನ ಪಾತ್ರೆಯಲ್ಲಿ ಕೊಟ್ಟ ಹಾಲೇ ಇದ್ದರೂ ಕೂಡ ಅದು ಭಕ್ತಿಯಿಂದ ಕೊಡ್ತಾ ಇದ್ದಾನೆ. ಹೀಗೆ ದೇವರು ಭಕ್ತ್ಯಾತುತೋಷ. ಪ್ರಹ್ಲಾದ ಹೇಳ್ತಾನೆ, ಪರಮಾತ್ಮ ನಿನ್ನ ಸಂತೋಷ ಪಡಿಸಬೇಕು ಅಂದರೆ ಯಾವ ಜಾತಿ ಪಂಥ ಧನ ರೂಪ ತಪಸ್ಸು ಇದು ಯಾವುದೂ ಕಾರಣ ಆಗುವುದಿಲ್ಲ. ಭಕ್ತಿ ಒಂದು ಮಾಡಿದರೆ ಮಾತ್ರ ಪರಮಾತ್ಮ ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾನೆ. ಪಾಂಡುರಂಗ ಪಂಡರಪುರದ ವಿಠ್ಠಲ ಎಲ್ಲರ ಮೇಲೂ ಅನುಗ್ರಹ ಮಾಡಿದ್ದಾನೆ. ಕುಂಬಾರ ತುಕಾರಾಮ ನಾಮದೇವ ಮತ್ತು ಹೆಣ್ಣು ಮಕ್ಕಳು ಮೀರಾಬಾಯಿ ಇದ್ದಾಳೆ, ಮತ್ತೊಬ್ಬರಿದ್ದಾಳೆ ಸಕುಬಾಯಿ ಇದ್ದಾಳೆ, ಇವರಿಗೆಲ್ಲ ಯಾಕೆ ಅನುಗ್ರಹ ಮಾಡಿದೆ? ಇವರೇನು ಮಹಾ ತಪಸ್ವಿಗಳ ಅಲ್ಲ. ಮೂಢಭಕ್ತಿಯಿಂದ ಯುದ್ಧರಾಗಿ ಪಾಂಡುರಂಗನ ಪಾದಗಳನ್ನು ಪೂರ್ತಿಯಾಗಿ ನಂಬಿದ್ದ, ಅದಕ್ಕಾಗಿ ದೇವರು ಅವರಿಗೆ ಅನುಗ್ರಹ ಮಾಡಿದ್ದಾನೆ. ಹಾಗೆ ಇವತ್ತು ಪ್ರಹ್ಲಾದ ಯದ್ಯಪಿ ದೈತ್ಯ ಕುಲದಲ್ಲಿ ಹುಟ್ಟಿದವನು, ಆದರೂ ನರಸಿಂಹದೇವರು ಯಾಕೆ ಅವನಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಎಂದರೆ ಭಕ್ತಿ ಮಾಡ್ತಾ ಇದ್ದಾರೆ. ದೇವರ ಮಹಾತ್ಮೆಯನ್ನು ತಿಳಿದು ಪರಮಾತ್ಮನ ಪಾದಕಮಲಗಳಲ್ಲಿ ದಿವ್ಯಾಜವಾದ ಭಕ್ತಿಯನ್ನು ಮಾಡತಕ್ಕಂಥವನಾದ್ದರಿಂದ ಪರಮಾತ್ಮ ಆ ಪ್ರಹ್ಲಾದನಿಗೆ
ಅನುಗ್ರಹ ಮಾಡತಕ್ಕಂಥವನ ಅರ್ಥ ಇದ್ದಾನೆ. ಪ್ರಹ್ಲಾದ ದೇವರಿಗೆ ಹೇಳ್ತಾನೆ, ಪರಮಾತ್ಮ ಶಾಂತ ಸಾಕು, ಈ ಉಗ್ರ ರೂಪ ನಿಂತು ದುಷ್ಟನಾದ ದೈತ್ಯ ಸತ್ತೋಗಿದ್ದಾನೆ, ಇನ್ನು ಮೇಲೆ ಯಾಕಿಷ್ಟು ಉಗ್ರ ರೂಪನಾಗ್ತಾ ಇದ್ದಿ? ಶಾಂತನ. ಪ್ರಹ್ಲಾದ ಇನ್ನೊಂದು ಮಾತು ಹೇಳುತ್ತಾನೆ, ನಾಹಂ ಬಿಭೇಮಿ ಅಜಿತದೇದಿ ಭಯಾನಕಸ್ಯ ಜುಗ್ವಾಗ್ನಿನೇತ್ರ ಭೃಗುಟೀರ ಬಸುಕ್ರದಂಷ್ಟ್ರಾತ್ ಆಂತ್ರಸ್ರಜಸ್ತಜಕೇದರ ಶಂಘುಗರ್ಣಾತ್ ನಿರ್ಘಾದ ಭೀತ ದಿಗಬಾದರ ವಿನ್ನಖಗ್ರಾತ್. ಸಣ್ಣ ಹುಡುಗ ಪ್ರಹ್ಲಾದ, ದೇವರ ರೂಪ ಭಾರಿ ಉಗ್ರ. ಉಗ್ರ ನರಸಿಂಹ ಹೇಗಿದ್ದ ಅಂದರೆ, ಕಣ್ಣು ಕೆಂಪಾಗಿದೆ, ನಾಲಿಗೆ ತೆಗೆದಿದ್ದಾನೆ, ಹಣೆ ಉಬ್ಬು ಗಂಟೆಗಳು ಹಾಕಿದ್ದಾನೆ, ಕೊರಳಿನಲ್ಲಿ ಕರಳು ಮಾಲೆ ಇದೆ, ಕೂದಲೆಗಳಿಗೆಲ್ಲ ರಕ್ತ ಸಿಂಚಿತವಾಗಿದೆ. ಇಂತಹ ಉಗ್ರವಾದ ಸಿಂಹದ ಮುಖದಿಂದ ಯುದ್ಧನಾದ ಹೇ ಪರಮಾತ್ಮ, ನಾಹಂ ಬಿಭೇಮಿ, ನಿನ್ನ ಈ ರೂಪ ನೋಡಿ ನಾನೇನು ಗಾಬರಿಯಾಗಿಲ್ಲ ಅಂತ ಅರ್ಥ. ನೀನು ಬೇಕಾದಷ್ಟು ಉಗ್ರನಾಗಿರಬಹುದು, ನನಗೇನು ಅಂಚಿಕೆ ಬಂದಿಲ್ಲ, ಆದರೆ ಒಂದರಿಂದ ಮಾತ್ರ ಬಹಳಂದಿದ್ದೇನೆ ಅಂತ ಹೇಳ್ತಾ, ತ್ರಸ್ತೋಸ್ಮ್ಯಹಂ ಕೃಪಣ ವತ್ಸರ ದುಸ್ಸಹೋತ್ರ ಸಂಸಾರ ಚಕ್ರ ಕದನಾಕೃಷತಾಂ ಪ್ರಣೀತಃ. ಪ್ರಹ್ಲಾದ ಹೇಳ್ತಾನೆ, ಈ ಸುಖ ದುಃಖಾತ್ಮಕವಾದ ಸಂಸಾರದ ಚಕ್ರ ಏನಿದೆ, ಈ ಸಂಸಾರ ಎಂಬ ಚಕ್ರದ ಕೆಸರಿನಲ್ಲಿ ಸಿಕ್ಕು ಬಹಳ ಒದ್ದಾಗ್ತಾ ಇದ್ದೇನೆ, ಇದರಿಂದ ಬಹಳ ಭಯ ಆಗ್ತಾ ಇದೆ ನನಗೆ. ಆದ್ದರಿಂದ ಹೇ ಸ್ವಾಮಿ, ನಮ್ಮ ನಮ್ಮ ಕರ್ಮಗಳಿಂದ ಬದ್ಧಿತರಾಗಿ ಸಂಸಾರದಲ್ಲಿ ನಾನಾ ರೀತಿಯಾದ ಕ್ಲೇಶಗಳನ್ನು ಪಡೆದಕ್ಕಂತಹ ನಮಗೆ ಈ ಸಂಸಾರದಿಂದ ಉದ್ಧಾರ ಮಾಡು, ನಿನ್ನ ಪಾದಕಮಲಗಳ ಒಂದು ದಿವ್ಯವಾದ ಆರಾಧನೆ ಮಾಡುವ ಭಾಗ್ಯಕ್ಕೂ, ನಿನ್ನ ಪಾದಕಮಲಗಳ ಆರಾಧನೆ ಮಾಡಿದರೆ ನನ್ನ ಎಲ್ಲ ದುಃಖಗಳ ನಿವೃತ್ತಿಯಾಗ್ತದೆ. ಈ ಒಂದು ಪ್ರಾರ್ಥನೆಯನ್ನು ಪರಮಾತ್ಮ ಯಾವ ಪ್ರಹ್ಲಾದ ಪರಮಾತ್ಮನಲ್ಲಿ ಮಾಡಿದಾಗ ಪರಮಾತ್ಮ ಬಹಳ ಆನಂದ ಪಡ್ತಾನೆ. ಪುಟ್ಟವಾದ ಪ್ರಹ್ಲಾದ ಭಗವಂತನ ಈ ದಿವ್ಯವಾಗಿರತಕ್ಕಂತಹ ಸ್ತೋತ್ರವನ್ನ ಮಾಡತಕ್ಕಂಥವನಾದದ್ದನ್ನ ಕಂಡು ಪ್ರಹ್ಲಾದ ಕೇವಲ ಸ್ತೋತ್ರ ಮಾಡಲಿಲ್ಲ, ತತ್ವಜ್ಞಾನದಿಂದ ಯುಕ್ತವಾದ ಸ್ತೋತ್ರ ಮಾಡಿದ್ದಾನೆ, ಜನರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ದೇವರ ಸ್ತೋತ್ರವನ್ನು ಮಾಡಬೇಕಾದರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೊನೆಗೆ ದೇವರ ಹತ್ತಿರ ಕೇಳಿದ್ದೇನು ಅಂದರೆ, ನನಗೇನು ಬೇಡ ಸ್ವಾಮಿ, ನನ್ನ ಎಲ್ಲ ಇಂದ್ರಿಯಗಳು ನಿನಗಾಗಿ ವಿನಿಯೋಗ ಆಗಬೇಕು. ತತ್ವೇ ಮನಃ ದರ್ಶನೇ ದೃಗಭಿಸ್ತುತೌ ಚ ವಾಕ್ಯ ವಿಕರೌ ಶ್ರವಣಂ ಕಥಾಯ ಸಂಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ ಭಕ್ತಿಂ ಜನ ಪರಮಹಂಸ ಕಥೌ ಲಭೇತ. ಜ್ಞಾನೇಂದ್ರಿಯಗಳು ಒಂದು ಮನಸ್ಸು, ಒಟ್ಟಾರೆ ಆರು ಇಂದ್ರಿಯಗಳಿವೆ, ಈ ಎಲ್ಲ ಇಂದ್ರಿಯಗಳು ನಿನಗಾಗಿ ವಿನಿಯೋಗ ಆಗಬೇಕು. ಮನಸ್ಸಿದೆ, ಕಣ್ಣಿದೆ, ಅದೇ ರೀತಿಯಾಗಿ ವಾಗೀಂದ್ರಿಯ, ಕೈಗಳಿವೆ, ಶ್ರವಣೇಂದ್ರಿಯ ಇದೆ, ಇದೆಲ್ಲ ನನ್ನ ಭೋಗಕ್ಕಾಗಿ ಅಲ್ಲ ಸ್ವಾಮಿ, ನಿನ್ನ ದಿವ್ಯವಾದಂತಹ ಜ್ಞಾನ ಮಾಡಿಕೊಳ್ಳುವುದಕ್ಕೆ ವಿನಿಯೋಗವಾಗಬೇಕು. ನನ್ನ ಮನಸ್ಸು ನಿನ್ನ ತತ್ವದಲ್ಲಿ ಆಸಕ್ತವಾಗಬೇಕು, ನನ್ನ ಕಣ್ಣುಗಳು ದರ್ಶನೇ ನಿನ್ನ ಸುಂದರವಾದ ರೂಪವನ್ನು ದರ್ಶನ ಮಾಡುವುದರಲ್ಲಿ ನನ್ನ ಚಕ್ಷುರಿಂದ್ರಿಯ ಆಸಕ್ತವಾಗಬೇಕು. ಬಾಯಿಯಿಂದ ಏನೇನೋ ಕೆಟ್ಟ ಮಾತುಗಳಾಡಿ ಬಾಯಿಯನ್ನು ಹೊರಸು ಕಂಡ್ಕೊಳ್ಬಾರ್ದು, ನನ್ನ ಬಾಯಿ ಶುದ್ಧವಾಗಬೇಕು ಅಂದರೆ ನಿರಂತರ ನಿನ್ನ ಸ್ತೋತ್ರ ಪಠಣವಾಗಬೇಕು, ನಿನ್ನ ಗುಣಗಾನಗಳನ್ನು ನಿರಂತರವಾಗಿ ನಾನು ಮಾಡ್ತಾ ಇರಬೇಕು, ನನ್ನ ಕೈಗಳಿಂದ ನಿನ್ನ ಪೂಜೆ, ನಿನ್ನ ಸ್ಪರ್ಶ, ನಿನಗೆ ಅಭಿಷೇಕ ಇದು ಆಗಬೇಕು ನನ್ನ ಕೈಗಳಿಂದ, ಆಗ ನನ್ನ ಕೈಗಳಿದ್ದದ್ದು ಸಾರ್ಥಕವಾಗ್ತದೆ. ಶ್ರವಣೇಂದ್ರಿಯದಿಂದ ನಿನ್ನ ಕಥಾಶ್ರವಣ ನಿರಂತರವಾಗಿ ನಡೆಯಬೇಕು. ಹೀಗೆ ಕಣ್ಣು, ಕಿವಿ, ಬಾಯಿ, ಮನಸ್ಸು, ಕೈಗಳು ಇದೆಲ್ಲ ನಿನಗಾಗಿ ವಿನಿಯೋಗವಾದಾಗ ಮಾತ್ರ ಆ ಇಂದ್ರಿಯಗಳು ಸಾರ್ಥಕ, ಇಲ್ಲ ಅಂದರೆ ಅದೆಲ್ಲ ವ್ಯರ್ಥ ಅಂತ ಹೇಳ್ತಾನೆ. ಆದ್ದರಿಂದ ಹೇ ಭಗವಂತ, ಈ ಆರು ಇಂದ್ರಿಯಗಳು ನಿನ್ನಲ್ಲಿ ಆಸಕ್ತವಾಗಬೇಕು, ನಿನ್ನ ದಿವ್ಯವಾದ ಗುಣಗಳ ಚಿಂತನೆ ಮಾಡಬೇಕು, ಆಗ ಮಾತ್ರ ನನ್ನ ಜನ್ಮ ಸಾರ್ಥಕವಾಗ್ತದೆ ಅನ್ನೋ ಮಾತನ್ನು ಪ್ರಹ್ಲಾದ ಪರಮಾತ್ಮನನ್ನ ನರಸಿಂಹದೇವರನ್ನ ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದಾಗ ಪರಮಾತ್ಮ ಭಕ್ತನ ಸ್ತುತಿಯಿಂದ ಸಂತುಷ್ಟನಾಗಿ ಆ ಪ್ರಹ್ಲಾದನ ಮೇಲೆ ಅನುಗ್ರಹವನ್ನು ಮಾಡತಕ್ಕಂಥವನಾಗಿದ್ದಾನೆ. ಇಂತಹ ಭಕ್ತನಾದ ಪ್ರಹ್ಲಾದ
ಅನನ್ಯವಾಗಿ ದೇವರನ್ನು ನಂಬಿ ಆ ಪರಮಾತ್ಮನ ಅನಂತ ಗುಣಗಳ ಸ್ತೋತ್ರವನ್ನು ಮಾಡಿದ್ದರಿಂದ ಪರಮಾತ್ಮ ಅವನಿಗೆ ಪೂರ್ಣವಾದ ಅನುಗ್ರಹವನ್ನು ಮಾಡತಕ್ಕಂಥವನಾಗಿದ್ದಾನೆ. ಇಂತಹ ಪರಮ ಮಂಗಲವಾದ ಸ್ತೋತ್ರ ಈ ನರಸಿಂಹದೇವರ ಸ್ತುತಿ. ಪ್ರಹ್ಲಾದ ಭಕ್ತನಾದ ಪ್ರಹ್ಲಾದ ನರಸಿಂಹದೇವರನ್ನ ನಂಬಿಕೊಂಡು ಮಾಡಿರ್ತಕ್ಕಂತಹ ಸ್ತುತಿ. ಇಂತಹ ದಿವ್ಯವಾದ ನರಸಿಂಹದೇವರು ಎಲ್ಲ ರೀತಿಯಾದ ಅನಿಷ್ಟಗಳನ್ನು ಪರಿಹಾರ ಮಾಡಿ ಅಭೀಷ್ಟವನ್ನು ಕೊಡುತ್ತಾರೆ. ಜ್ಞಾನಿಗಳಾದ ಪ್ರಹ್ಲಾದನಂತಹ ಮಹಾನುಭಾವನಿಗೆ ಬಂದಿರತಕ್ಕಂತಹ ಅನೇಕ ತರಹದ ಕಷ್ಟಗಳನ್ನೆಲ್ಲ ದೂರ ಮಾಡಿದ, ಅವನಿಗೆ ಉತ್ತಮವಾದ ದರ್ಶನವನ್ನ ಕೊಡತಕ್ಕಂಥವನಾಗಿದ್ದಾನೆ. ಇಂತಹ ನರಸಿಂಹದೇವರ ಚರಿತೆ ಯಾರು ಭಕ್ತಿ ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೆ, ಪರಮಾತ್ಮ ಅವರ ಎಲ್ಲ ಅನಿಷ್ಟಗಳ ದೂರ ಮಾಡ್ತಾರೆ, ಅವರ ಅಭೀಷ್ಟವನ್ನ ಪರಿಪೂರ್ತಿ ಮಾಡತಕ್ಕಂಥವನಾಗಿದ್ದಾನೆ. ಇಂತಹ ದಿವ್ಯವಾದ ನೂತನವಾದ ವಾಸ್ತುವಿನಲ್ಲಿ ನರಸಿಂಹದೇವರ ಚರಿತ್ರೆಯಿಂದ ಯುಕ್ತವಾದ ಸಾಕ್ಷಾತ್ ವೇದವ್ಯಾಸದೇವರಿಂದ ರಚಿತವಾದ ಪರಮ ಮಂಗಲವಾದ ಶ್ರೀಮದ್ ಭಾಗವತದ ಒಂದು ಶ್ಲೋಕ ಅರ್ಧ ಶ್ಲೋಕ ಶ್ರವಣ ಮಾಡಿದರೂ ಪರಮ ಮಂಗಲ. ಆದ್ದರಿಂದ ಪರಮ ಮಂಗಲವಾದ ನರಸಿಂಹದೇವರ ಸ್ತೋತ್ರವನ್ನ ಇವತ್ತು ಇಲ್ಲಿ ಪಠನ ಮಾಡಿ ಆ ಭಗವಂತನಿಗೆ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಪರಮಾತ್ಮ ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೀರಿತಃ ಚತುರ್ಮಾಸ್ಟಿಗೆ ಬರ್ತೀನಿ.